ತಾಯಿ ಭುವನೇಶ್ವರಿಯ ಪಾಪವು ಇನ್ನಿಲ್ಲ. ಕನ್ನಡ ನೆಲ ಜಲ ಭಾಷೆ ಕನ್ನಡಿಗರ ಬದುಕಿನ ಧ್ವನಿಯಾಗಿ ನಿಂತವರು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ. ಪಾಪು ಎಂದೇ ಪ್ರಸಿದ್ಧರಾದ ಇವರು ಯಾವತ್ತೂ ಕೂಡ ಕನ್ನಡಿಗರಿಗೆ ಅನ್ಯಾಯವಾಗಲು ಬಿಡಲೇ ಇಲ್ಲ. ಕನ್ನಡದ ಬಗ್ಗೆ ಯಾರೇ ಮಾತನಾಡಲಿ, ಅವರು ಎಷ್ಟು ಎತ್ತರದ ವ್ಯಕ್ತಿಯೇ ಇರಲಿ, ಅವರಿಗೆ ನೇರವಾಗಿ ಹೇಳುವ ಕರುನಾಡಿನ ಒಬ್ಬ ಧೀಮಂತ ವ್ಯಕ್ತಿತ್ವ ಪಾಟೀಲ್ ಪುಟ್ಟಪ್ಪನವರಲ್ಲಿ ನೋಡಬಹುದಾಗಿತ್ತು. ಅವರು ಇಂದು ಕೊನೆ ಉಸಿರೆಳೆದಿದ್ದಾರೆ. ಅವರು ನಮ್ಮೊಂದಿಗಿಲ್ಲ ಎನ್ನುವ ಭಾವ ಖಂಡಿತವಾಗಿಯೂ ನಮಗಿಲ್ಲ. ಏಕೆಂದರೆ ಅವರ ದಿಟ್ಟತನ ನಮ್ಮೆಲ್ಲರ ನಡುವೆ ಇದೆ, ಇರಲೇಬೇಕು. ಕರುನಾಡಿನ ಹುಲಿ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಇವರ ಆತ್ಮಕ್ಕೆ ಚಿರಶಾಂತಿಯನ್ನ ಭಗವಂತ ನೀಯಲಿ ಎಂದು ಒಬ್ಬ ಮಠದ ಸ್ವಾಮಿಯಾಗಿ ನಾನು ಹೇಳುತ್ತಿಲ್ಲ, ಕನ್ನಡದ ಸೇವಕನಾಗಿ ಹೇಳುತ್ತೇನೆ. ಇವರ ಆತ್ಮಕ್ಕೆ ಭುವನೇಶ್ವರಿ ಶಾಂತಿಯನ್ನು ನೀಡಲಿ ಎಂದು. ಬೆಳಗಾವಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು.